ಇವತ್ತು ಆರೋಗ್ಯಕರವಾಗಿರುವಂತಹ ರುಚಿಕರವಾಗಿರುವಂತಹ ಪಡುವಲಕಾಯಿ ಕೂಟು ಅಥವಾ ಗೊಜ್ಜು ರೆಸಿಪಿನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಬಹಳ ರುಚಿಯಾಗಿರುತ್ತೆ, ತುಂಬ ಸಿಂಪಲ್ ಆಗಿರುವಂತಹ ರೆಸಿಪಿ ಇದು. ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ದೋಸೆ ಜೊತೆಗೆಲ್ಲ ಸೂಪರ್ ಆಗಿರುವಂತಹ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಈ ಒಂದು ಕೂಟು ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ, ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಮತ್ತು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಮತ್ತ್ಯಾಕೆ ತಡ, ಈಗ ವಿಡಿಯೋ ಶುರು ಮಾಡೋಣ, ಬನ್ನಿ. ಮೊದಲಿಗೆ ನಾನಿಲ್ಲಿ ತೊಗರಿಬೇಳೆ ಮತ್ತು ಹೆಸರು ಬೇಳೆನ ಮಾಡೋಗಿಂತ ಮುಂಚೆ ಅರ್ಧ ಗಂಟೆ ಈ ರೀತಿ ನೆನೆಯಕ್ಕಿಟ್ಟಿದ್ದೆ. ಚೆನ್ನಾಗಿ ನೆನೆದಿರಬೇಕು ಅದು, ಕೂಟು ಮಾಡೋಗಿಂತ ಮುಂಚೆ ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೆಸಿಟ್ಕೊಳ್ಳಿ. ಪಡುವಲ್ಕಾಯಿಂದು ಮೇಲ್ಗಡೆ ಲೇಯರ್ ಇರುತ್ತಲ್ಲ, ವೈಟ್ ಲೇಯರು, ಅದನ್ನು ಒಂದು ಶಾರ್ಪ್ ಎಡ್ಜಿರುವಂತಹ ಸ್ಪೂನ್ನಿಂದ ಈ ರೀತಿ ಚೆನ್ನಾಗಿ ತಕ್ಕೋತಾ ಇದ್ದೀನಿ ನಾನು. ಕೆಲವರು ಈ ರೀತಿ ತಕ್ಕೋತಾರೆ, ಕೆಲವರು ತಕ್ಕೊಳ್ಳಲ್ಲ. ನಾನು ಯೂಶಲಿ ಈ ರೀತಿ ಲೇಯರ್ನ ತೆಗೆದುಬಿಟ್ಟೇ ಮಾಡೋದು. ನಂತರ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೋತಾ ಇದ್ದೀನಿ. ಹುಳಿಗೆಲ್ಲ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಟ್ಕೋತೀವಿ, ಆದರೆ ಪಲ್ಯ ಆಗಿರೋದ್ರಿಂದ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೋತಾ ಇದ್ದೀನಿ. ಈಗ ತೊಗರಿಬೇಳೆ ಮತ್ತು ಹೆಸರು ಬೇಳೆನ ನಾನು ನೆನೆಸಿಟ್ಟಿದ್ನಲ್ಲ ಅರ್ಧ ಗಂಟೆ ಮುಂಚೆ, ಅದನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ಅದಕ್ಕೆ ಒಂದು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ. ಅದಕ್ಕೆ ಒಂದೇ ಒಂದು ಸಣ್ಣ ಈರುಳ್ಳಿ ಮತ್ತು ಮೂರು ಸಣ್ಣ ಸೈಜಿಂದು ಟೊಮೊಟೊ ತೊಗೋತಾ ಇದ್ದೀನಿ. ದೊಡ್ಡದಾದರೆ ಎರಡು ಹಾಕೊಳ್ಳಿ ಸಾಕು. ಈಗ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಮುಚ್ಚುಲ ಮುಚ್ಚಿ ಅದ್ರ ಮೇಲೆ ನಾನೊಂದು ಟಿಶ್ಯೂ ಪೇಪರ್ನ ಹಾಕೋತಾ ಇದ್ದೀನಿ. ವಿಶಿಲ್ ಬಂದಾಗ ಅದ್ರ ನೀರೆಲ್ಲ ಮೇಲೆ ಬಂದು ಕೆಳಗೆಲ್ಲ ಚೆಲ್ಲುತ್ತಲ್ಲ, ಈ ರೀತಿ ಹಾಕೋದ್ರಿಂದ ಸ್ಟವ್ ಮೇಲೆಲ್ಲ ಬೀಳೋದನ್ನು ಅವಾಯ್ಡ್ ಮಾಡ್ಬೋದು. ಅದನ್ನು 3-4 ವಿಶಿಲ್ನ ಕೂಗಿಸ್ಕೋಬೇಕಾಗತ್ತೆ. ಈಗ ಇನ್ನೊಂದು ಪಾತ್ರೆಗೆ 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಒಂದು ಸಣ್ಣ ಈರುಳ್ಳಿನ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ರೀತಿ ಒಂದೆರಡು ನಿಮಿಷ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯೋ ತನಕ ಫ್ರೈ ಮಾಡ್ಕೊಂಡಿದ್ದ ನಂತರ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಪಡುವಲ್ಕಾಯಿನೂ ಕೂಡ ಹಾಕೋತಾ ಇದ್ದೀನಿ. ಇದ್ರ ಬೀಜ ಇರುತ್ತಲ್ಲ, ಒಳಗಡೆ ಬೀಜ ಇರುತ್ತಲ್ಲ, ಅದನ್ನು ಕೂಡ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಬೇಡ ಅಂದರೆ ಅದನ್ನು ನೀವು ಸ್ಕಿಪ್ ಮಾಡ್ಬೋದು. ಎಳೆ ಪಡುವಲ್ಕಾಯಿ ಆಗಿರೋದ್ರಿಂದ ಬೀಜನೂ ಕೂಡ ತುಂಬ ಎಳೆದಿತ್ತು, ಬೇಗ ಬೆಂದೋಗುತ್ತೆ. ಹಾಗಾಗಿ ನಾನು ಬೀಜನ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ಕೊಂಡು ಹಾಗೆ ಒಂದೆರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದ ನಂತರ ನಾನು ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿನ ಹಾಕೋತಾ ಇದ್ದೀನಿ. ಮನೆಯಲ್ಲಿ ನಾವು ಹುಳಿ ಸಾಂಬಾರ್ಗೆಲ್ಲ ಹಾಕೋತೀವಲ್ಲ, ಅದೇ ಸಾಂಬಾರ್ ಪುಡಿನ ಹಾಕ್ಕೊಂಡು ಒಂದೆರಡು ನಿಮಿಷ ಈ ರೀತಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನಂತರ ಇದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಇದನ್ನು ಸಣ್ಣ ಉರಿಯಲ್ಲಿ 5-10 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಇದು ಬೇಯೋ ಟೈಮ್ನಲ್ಲಿ ನಾನೊಂದು ಸಣ್ಣ ಮಸಾಲೆ ಮಾಡ್ಕೋತಾ ಇದ್ದೀನಿ. ಜಾರ್ಗೆ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ಪೀಸು ಮತ್ತು 1 ಟೇಬಲ್ ಸ್ಪೂನ್ ಜೀರಿಗೆ, ಒಂದು 4 ಬೆಳ್ಳುಳ್ಳಿ ಎಸ್ಳನ್ನ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕಿ ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ನೀರು ಕೂಡ ಇದರಲ್ಲಿ ಚೆನ್ನಾಗಿ ಸೀದಿದೆ. ಈಗ ಇದಕ್ಕೆ ನಾವು ಮಾಡ್ಕೊಂಡಿದ್ದಂಥ ಮಸಾಲೆನ ಹಾಕೋಬೇಕಾಗತ್ತೆ. ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಮಿಕ್ಸಿ ಜಾರ್ಗೆ ಹಾಕಿ ಅದರಲ್ಲಿರೋ ಮಸಾಲೆ ಎಲ್ಲ ಚೆನ್ನಾಗಿ ರಿನ್ಸ್ ಮಾಡಿಬಿಟ್ಟು ಆ ನೀರನ್ನು ಪಲ್ಯದ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಒಂದು 5-10 ನಿಮಿಷ ಮುಚ್ಚುಲ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಬೇಯಿಸಿ ಚೆನ್ನಾಗಾಗತ್ತೆ ಪಲ್ಯ, ಸಿಹಿಯಲ್ಲ. ಆವಾಗ ಜೋರು ಉರಿ ಮಾಡಿದ್ರೆ ನೀರೆಲ್ಲ ಸೀದ್ಬಿಟ್ಟು ಪಲ್ಯನೂ ಕೂಡ ಸಿದ್ಕೊಂಬಂದ್ಬಿಡುತ್ತೆ. ಸಣ್ಣ ಉರಿ ಮಾಡಿ, ಯಾವುದೇ ಪಲ್ಯ ಮಾಡಲಿ ಸಣ್ಣ ಉರಿಯಲ್ಲಿ ಇಟ್ಟು ಮಾಡಿದಷ್ಟು ರುಚಿ ಚೆನ್ನಾಗಿರುತ್ತೆ. ಬೇಳೆ ಬೇಯಿಸ್ಕೊಂಡಿದ್ದಂಥ ಕುಕ್ಕರ್ ಕೂಡ ಚೆನ್ನಾಗಿ ಆರಿದೆ. ಟಿಶ್ಯೂ ಪೇಪರ್ ಹಾಕಿದ್ರಿಂದ ಲೀಕ್ನ ಅದು ಅವಾಯ್ಡ್ ಮಾಡಿದೆ. ನೋಡಿ, ಬೆಂದಿದ್ದಂಥ ಬೇಳೆನ ಸೌಟಿಂದ ಅಥವಾ ಈ ರೀತಿ ಒಂದು ವಿಸ್ಕರಿಂದ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಟೊಮೊಟೊ, ಈರುಳ್ಳಿ, ಬೇಳೆ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಬೇಕು. ಈಗ ಇಲ್ಲಿ ಬೇಯೋಕ್ಕಿಟ್ಟಿದ್ನಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಪಡುವಲ್ಕಾಯಿ ಕೂಡ ಚೆನ್ನಾಗಿ ಬೆಂದಿದೆ, ಗೊಜ್ಜು ಕೂಡ ನೋಡಿ ನೀರೆಲ್ಲ ಸೀದ್ಬಿಟ್ಟು ಗಟ್ಟಿ ಆಗ್ತಾ ಬಂದಿದೆ. ಈ ಹಂತದಲ್ಲಿ ನಾನು ಬೇಳೆನ ಹಾಕೋತಾ ಇದ್ದೀನಿ. ಮ್ಯಾಶ್ ಮಾಡಿದಂಥ ಬೇಳೆನ ಹಾಕ್ಕೊಂಡು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಅರ್ಧ ಗ್ಲಾಸ್ನಷ್ಟು ನಾನು ನೀರನ್ನು ಬಳಸಿದ್ದೀನಿ. ತುಂಬ ನೀರು ಮಾಡ್ಕೋಬೇಡಿ, ಗೊಜ್ಜು ಚೆನ್ನಾಗಾಗಲ್ಲ. ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ಳಿ ಸಾಕು. ಮೊದಲೇ ಸ್ವಲ್ಪ ಉಪ್ಪನ್ನು ಬಳಸಿರ್ತೀವಿ, ಬೇಕಂದರೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಈ ಹಂತದಲ್ಲಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚುಲ ಮುಚ್ಚಿ ಒಂದೆರಡು ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನು ಕುದಿಯೋಕ್ಬಿಟ್ರೆ ಅಲ್ಲಿಗೆ ಪಡುವಲ್ಕಾಯಿ ಪಲ್ಯ ರೆಡಿ ಆಗುತ್ತೆ. ನೋಡಿ ಚೆನ್ನಾಗಿ ಕುದಿತಾ ಇದೆ, ಎಷ್ಟು ಚೆನ್ನಾಗಿ ಆಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ, ಚಪಾತಿ ಜೊತೆಗೆ, ದೋಸೆ ಜೊತೆಗೆಲ್ಲ ಸಖತ್ತಾಗಿರುತ್ತೆ ಈ ಒಂದು ಪಲ್ಯ. ಇದ್ರ ಮೇಲೆ ನಾನು ತಡ್ಕ ಮಾಡ್ಕೋತಾ ಇದ್ದೀನಿ. ಮೊದಲೇ ನಾನು ಒಗ್ಗರಣೆ ಕೊಟ್ಟಿದ್ದೆ, ಬಟ್ ಮೇಲೆ ತಡ್ಕ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ,
ಸ್ವಲ್ಪ ಕರಿಬೇವು ಹಾಗೆ ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅಲ್ಲಿಗೆ ತಡ್ಕನೂ ಕೂಡ ರೆಡಿಯಾಗುತ್ತೆ. ಈಗ ಪಲ್ಯದ ಮೇಲೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ತಡ್ಕನ ಹಾಕುತ್ತಾ ಇದ್ದೀನಿ. ಸ್ಟವ್ನ ಆಫ್ ಮಾಡ್ಕೊಂಬಿಡಿ. ಸ್ಟವ್ನ ಆಫ್ ಮಾಡಿಕೊಂಡು ನಂತರ ತಡ್ಕನ ಹಾಕಿಬಿಟ್ಟು ಮುಚ್ಚುಳ ಮುಚ್ಚಿ ಒಂದು 5 ನಿಮಿಷ ಬಿಟ್ಬಿಡಿ ಅಲ್ಲಿಗೆ. ತಡ್ಕ ಫ್ಲೇವರು ಪಲ್ಯಗೆಲ್ಲ ಹರಡಿ ತುಂಬಾ ಟೇಸ್ಟ್ ಕೊಡುತ್ತೆ. ಇಷ್ಟು ಸಿಂಪಲ್ ಆಗಿರುವಂತಹ ಕೂಟು ರೆಸಿಪಿ ಅಲ್ವಾ. ಪಡವಲಕಾಯಿ ಮನೆಯಲ್ಲಿದ್ದರೆ ಫಟಾಫಟ್ ಅಂತ ಮಾಡ್ಕೊಂಬಿಡ್ಬೋದು. ಒಂದೇ ಥರದ ಪಲ್ಯಗಳನ್ನ ಮಾಡ್ತಾ ಇದ್ದರೆ ತಿನ್ನೋರಿಗೂ ಬೇಜಾರು, ಮಾಡೋರಿಗೂ ಬೇಜಾರು. ಈ ರೀತಿ ಡಿಫ್ರೆಂಟ್ ಆಗಿ ಟ್ರೈ ಮಾಡಿ ಖಂಡಿತ ಮನೆಯವರೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದೇ ರೀತಿ ಸಿಂಪಲ್ ಆಗಿರುವಂತಹ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.